ಇನ್ನು ಐಟಿ ದಾಳಿ ಮುಗಿತು ಮೂರು ದಿನದ ಬಳಿಕ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಡಿಕೆಶಿ ಅಂಡ್ ಟೀಮ್ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಡಿಕೆ ಶಿವಕುಮಾರ್ ಗುರುಜಿ ದ್ವಾರಕನಾಥ್ ಎಂಎಲ್ಸಿ ರವಿ ಮತ್ತು ಮಾವ ತಿಮ್ಮಯ್ಯ ವಿಚಾರಣೆಗೆ ಹಾಜರಾಗಿದ್ದಾರೆ ಇದೀಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಡಿಕೆ ಶಿವಕುಮಾರ್ ಗುರುಜಿ ದ್ವಾರಕನಾಥ್ ಎಂಎಲ್ಸಿ ರವಿ ಮತ್ತು ಮಾವ ತಿಮ್ಮಯ್ಯನವರ ವಿಚಾರಣೆ ನಡೀತಾ ಇದೆ ಐಟಿ ರೇಡ್ ಆಗಿ ಮೂರು ದಿನ ಆದಮೇಲೆ ಈ ವಿಚಾರಣೆಗೆ ಹಾಜರಾಗಿದ್ದಾರೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ಐಟಿ ಟೀಮ್ ಈ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಮನೆಯಲ್ಲಿ ಇದ್ದ ವಶಪಡಿಸಿಕೊಂಡಿದ್ದಂಥ ದಾಖಲೆಗಳನ್ನು ಆಧರಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈಗಾಗಲೇ ಗೊತ್ತಿರೋ ಹಾಗೆ ಸಮನ್ಸ್ ಅನ್ನು ಜಾರಿ ಮಾಡಿದ್ರು ಈ ವಿಚಾರಣೆ ನಡೀಬೇಕು ಅಂತ ಇನ್ನು ಎರಡು ತಾಸು ಡಿಕೆ ಶಿವಕುಮಾರ್ ಪಡೆ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ ಇದಿಷ್ಟು ಅಂದರೆ ದಾಳಿಗೂ ಮೊದಲು ಡಿಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಮಾತಾಡಿದ್ರು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಡಿಕೆಶ್ ಅವರ ಮನೆಗೆ ಐಟಿಯ ಡಿಜಿ ಅವರು ಭೇಟಿ ಮಾಡಿದ್ದನ್ನು ಕೂಡ ನಿಮಗೆ ನೆನಪು ಮಾಡಿಕೊಡ್ತಿದ್ದೀನಿ ಇದೀಗ ಸಮನ್ಸನ್ನು ಜಾರಿ ಮಾಡಿದ್ರೆ ಒಂದಷ್ಟು ಈ ಫಾರ್ಮಾಲಿಟೀಸ್ ನಡೆಯುತ್ತೆ ಯಾವಾಗಲೂ ಕೂಡ ಆದಾಯ ತೆರಿಗೆ ಇಲಾಖೆಯವರು ಯಾರ ಮೇಲೆ ದಾಳಿ ಮಾಡಿದ ಮೇಲೆ ದಾಖಲೆಗಳನ್ನು ವಶಪಡಿಸ್ಕೊಂಡು ಬಂದ ಮೇಲೆ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ನಮಗೆ ಬೇಕು ಅನಿಸಿದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಸಮನ್ಸ್ ಜಾರಿ ಮಾಡಿ ಎಷ್ಟು ಸರಿ ಬೇಕಾದ್ರೂ ವಿಚಾರಣೆಗೆ ಕರಿಬೋದು ಅದೇ ಫಾರ್ಮಾಲಿಟೀಸ್ ಇಲ್ಲಿ ಮುಂದುವರಿದಿದೆ ಈಗ ನಮ್ಮ ಸಚಿವರೆಲ್ಲ ನಮ್ಮ ಸ್ನೇಹಿತರು ನಮ್ಮ ವೆಲ್ವಿಷರು ಇಡೀ ಪಕ್ಷ ಕಾರ್ಯಕರ್ತರು ನಾಯಕರುಗಳು ಈಗ ತಾನೆ ನಮ್ಮ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿದೆ ಎಲ್ಲ ನಮ್ಮ ಅಧಿಕಾರಿಗಳನ್ನೆಲ್ಲ ಕರೆಸಿದ್ದೆ ಸೊ ನನ್ನ ಅನೇಕ ಅಫಿಷಿಯಲ್ ಡ್ಯೂಟಿಗಳೆಲ್ಲ ಇದೆ ನೀವು ಹೇಳ್ದಂಗೆ ಸಾಯಂಕಾಲ ಕ್ಯಾಬಿನೆಟ್ ಇದೆ ಮಧ್ಯೆ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮೀಟಿಂಗ್ ಕರೆದಿದ್ದೀನಿ ಕೆಲವು ಅನೇಕ ವಿಚಾರಗಳಿಗೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಅವ್ರದ್ದು ಸಮನ್ಸು ಇದೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ ಸೊ ಖಂಡಿತ ಇದೆ ನನಗೆ ಇದೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಅವ್ರನ್ನೂ ಭೇಟಿ ಮಾಡಿಕೊಂಡು ಏನು ಟೈಮ್ ಸಿಗ್ತದೆ ಆ ಟೈಮಲ್ಲಿ ಏನೇನು ವಿಚಾರ ಇದೆ ಅದೆಲ್ಲ ಮಾತಾಡ್ಬಾರ್ದು ಈ ಕ್ಷಣದ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಕ್ಕೆ ನನ್ನ ಕೊಲೀಗ್ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಮುರಳಿ ಗುಡ್ ಆಫ್ಟರ್ನೂನ್ ಎಷ್ಟೊತ್ತಾಯ್ತು ಶುರುವಾಗಿ ಇನ್ನು ಎಷ್ಟೊತ್ತನಕ ಆಗುವ ಸಾಧ್ಯತೆ ಇದೆ ಇವತ್ತೇನೇ ನಡೀಬಹುದು ಹರೀಶ್ ಈಗಾಗಲೇ ಸರಿಸುಮಾರು ಒಂದೂವರೆ ಗಂಟೆ ಆಗಿದೆ ಈಗಾಗಲೇ ವಿಚಾರಣೆ ಪ್ರಾರಂಭ ಆಗಿ ವಿಚಾರಣೆ ಪ್ರಾರಂಭ ಆಗಿ ವಿಚಾರಣೆ ಕೂಡ ನಡೀತಾ ಇದೆ ಈಗ ಡಿಜಿ ಬಾಲಕೃಷ್ಣನ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾರಂತದ್ದು ಐಟಿ ಅಧಿಕಾರಿಗಳ ಮುಂದೆ ಏನು ಡಿಕೆ ಶಿವಕುಮಾರ್ ಅವರು ಒಂದು ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ರು ಅದಾದ ನಂತರ ಈಗ ಡಿಜಿ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು ಬಹುಶಃ ಇನ್ನೂ ಎರಡೂವರೆ ತಾಸುಗಳ ಕಾಲ ವಿಚಾರಣೆ ಮುಂದುವರೆಯುವ ಸಾಧ್ಯತೆಗಳಿದಾವೆ ಇನ್ನೂ ಹೆಚ್ಚಿನ ಮಾಹಿತಿನ ಕಲೆ ಹಾಕಬೇಕು ಜೊತೆಗೆ ಸಾಕಷ್ಟು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅದಕ್ಕೆಲ್ಲ ಕ್ಲಾರಿಫಿಕೇಶನ್ ಕೊಡೋ ಕಾರಣ ಸರಿಸುಮಾರು ಇನ್ನೂ ಎರಡೂವರೆ ತಾಸುಗಳ ಕಾಲ ವಿಚಾರಣೆ ಮುಂದುವರೆಯುವ ಸಾಧ್ಯತೆಗಳಿದ್ದಾವೆ ಹರೀಶ್ ಈ ವಿಚಾರಣೆ ಈಗ ಕೋರ್ಟ್ ನಲ್ಲಿ ವಿಚಾರಣೆ ಅಂದ್ರೆ ಕಟಕಟೆ ಅಂತೆಲ್ಲ ಮಾತಾಡ್ತೀವಿ ಬಟ್ ಈ ವಿಚಾರಣೆ ಅಂದ್ರೆ ಸಿಟ್ಟಿಂಗ್ ಅಕ್ರಾಸ್ ದ ಟೇಬಲ್ ಅಂದ್ರೆ ಆ ಬದಿಯ ಟೇಬಲ್ ಮೇಲೆ ಕೂತ್ಕೊಂಡು ಈ ಕಡೆ ಒನ್ ಟು ಒನ್ ಮಾತಾಡೋದ ಇಲ್ಲ ಎಲ್ಲರ ಜೊತೆ ಕೂತು ಒಟ್ಟಿಗೆ ಒಟ್ಟಿಗೆ ಮಾತಾಡೋದ ಹರೀಶ್ ದಾಖಲೆಗಳಿರುತ್ತವೆ ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿರ್ತಾರೆ ಜೊತೆಗೆ ಇವ್ರ ಹತ್ರ ಒಂದಷ್ಟು ಕ್ಲಾರಿಫಿಕೇಶನ್ ಹೇಳಿಕೆಗಳು ಜೊತೆಗೆ ಎಲ್ಲರ ಜೊತೆ ಕೂತು ಒಟ್ಟಿಗೆ ಮಾಡ್ತಾರ ಸುಮಾರು ನಾಲ್ಕರಿಂದ ಐದು ಜನ ಅಧಿಕಾರಿಗಳಿರ್ತಾರೆ ಇವರು ಒಬ್ಬರೇ ಇರ್ತಾರೆ ಒಬ್ಬೊಬ್ಬರೇ ಹೋಗ್ತಾರೆ ಒಬ್ಬರ ಜೊತೆ ವಿಚಾರಣೆ ನಡೆಯುತ್ತೆ ಹಾ ಖಂಡಿತವಾಗಿ ಹರೀಶ್ ಒಬ್ಬರೇ ಕ್ಲಾರಿಫಿಕೇಶನ್ ಕೊಡಬೇಕಾದಂತದ್ದು ಐದು ಜನ ಅಧಿಕಾರಿಗಳಿಗೂ ಓಕೆ ರೈಟ್ ಥ್ಯಾಂಕ್ ಯು ಸೋ ಮಚ್ ಮುರಳೀಧರ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ